ಈ ಸಾನಿಯಾ ಮತ್ತೆ ನನ್ನ ಹೀರೋ ಮಧ್ಯೆ ಏನು ನಡೆಯುತ್ತಿದೆ? दौड़ मने जगलाने अर्थ आगला बीदी कोने नल्ली मुंदे हेंगसु जगला आड्तारल्ला अदु गोत्तागुत्ते इंत मातु इंत जगलदल्ले बरोदु अंत करेक्ट आगि हेळबहुदु आद्रे श्रीमंत्र मनेयल्लि एनु जगळ एनु गलाटे यार कंड्रे यार गगल एनु अंत ओंदु इष्ट अष्ट अद इद अंतेल्ल मातार्तिर्तारल्ल पक्कल इरोरिगे देवरणेगू अर्थ आगल कणे इवर जगू हे तुम हई लेवल तले मेले होते अड जगदली हीरो तप अन्सत सानिया सरी अन्सत एरू वे अल तले हिंसे सरी कणे नीन हीरो तुम वे हुड़ग नन हीरोने सरी अवळिगे सन्या फोन हेलो नानु वी बिल्डर्स इंदा मातार्तिदिनि नमगे कई बंतु तू बाई बंदी तोंद्रे सिकाकोतीरा इल्ला वार्निंग कोड़ता इरबेकु ई पोजिशन बंद मेले नाने उल्लेखित भुवि अंतर यू बेताल प्रश्न केबार् उत्तर हेलो तनक बेताल नन बेन गंड बिंदे भुवियर ऐन योचने नं प्रश्न ऐन उत्तर को ಏನ ಐತಕ್ಕೆ ಗುಡ್ ನೈಟ್ ಹೇಳಿಲ್ಲ ಸನ್ಯಾ ಹೇ ಸನ್ಯಾ ಇದು एनीवे ऐन विषय अंत इल्ले कूत मातड़ला
आचे होग मातड़ोणवा। ತನ ತೋರ್ಸೋ ತುಂಬಾ ಸುಲಭ ಆದ್ರೆ ಅಲ್ಲ ಸಾಮ್ಯ ಎಲ್ಲರೂ ಅವರು ಈಗ ನನ್ನ ಪ್ರಶ್ನೆ ನೀನ್ ಕೇಳಿಸ್ಕೋಬೇಕು ಅದಕ್ಕೆ ಉತ್ತರನು ಕೊಡಬೇಕು ಬೇರೆ ರೂಟಲ್ಲೆ ಬರೋಣ ನಿನ್ನ ನಿದ್ದೆ ಬಿಡಿಸಕ್ಕೆ ನನ್ನ ಕೈಲೊಂದು ಮದ್ದಿದೆ ಕೊಡ್ಲಾ सेम ताने ई सिचुएशन हेगिदे गोता नानु वंद हत बेंकी हत्कोंड कुंडाड बिड़तिद्दे देवरु नंगे येनु कोड़दे इद्रु ताळ्मे ताळ्मे इंदा कादिदिनी
ಅಂದ್ರೆ ಈಗ ಸ್ಟೀರಿಂಗ್ ನನ್ನ ಕೈಯಲ್ಲಿ ಸಿಕ್ಕಿದೆ ಈಗಲೂ ಅಸಿಸ್ಟೆಂಟ್ ಕೆಲಸನೇ ಮಾಡ್ಲಾ ಬುದ್ಧಿ ಉಪಯೋಗಿಸು ಸಾನ್ಯ ಬುದ್ಧಿ ಈ ಮನೆಯಲ್ಲಿ ಯಾರಾದರೂ ಯಾರು ಅಂತ ನಿಂಗೆ ಗೊತ್ತು ಯಾರಾದರೂ ನಿಂಗೆ ಬುದ್ಧಿ ಕಲಿಸಬೇಕು ಅಂತ ಹೊರಟ್ರೆ ಸರಿಯಾಗಿ ಸಿಕ್ಬಿಳ್ತೀಯ ಅವತ್ ಯಾರು ನಿನ್ನ ಸಹಾಯಕ್ಕೆ ಬರಲ್ಲ ತಿಳ್ಕೋ ಮಲ್ಕೊಂಡಾಗ ನಿದ್ದೆ ಎದ್ದ ಕೆಲಸ ಅನ್ನೋಳು ನೀನು ಇವತ್ ಹಾಗೆ ಮಲ್ಕೊಂಡು ಹೊರಳಾಡ್ತಿದ್ಯಾ ಸುಮ್ಮನೆ ಮಲ್ಕೋ ಬಿಂದು ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡಿಸ್ತೀನಿ ಅಜ್ಜಿ ಚಿಕ್ಕಮ್ಮ ಕೇಳಿದ್ರೆ ಏನ್ ಹೇಳೋದು ನಿನ್ ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತಿಲ್ಲ ಹರ್ಷವ್ ಸಿಕ್ಕದ್ಮೇಲೆ ನಿನ್ಗೂ ಅವ್ರಿಗೂ ಯಾವುದೋ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ ಅನ್ನಿಸ್ತಿದೆ ನಾನ್ ತಪ್ಪ್ ಮಾಡ್ಬಿಟ್ಟೆ ಬಿಂದು ಏನ್ ತಪ್ಪ್ ಮಾಡ್ದೆ ಅಕ್ಕ ನಾಳೆ ಡ್ರೈವಿಂಗ್ ಕ್ಲಾಸ್ ಇದೆ ನೋಡಿ ಟೈಮ್ ಹೇಗೆ ಚೇಂಜ್ ಆಗಿದೆ ಸ್ಟೂಡೆಂಟ್ ಗೆ ಫೋನ್ ಮಾಡಿ ನಾಳೆ ಕ್ಲಾಸ್ ಇದೆಯೋ ಇಲ್ವೋ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಅಯ್ಯೋ ಹಾಗೇನಿಲ್ಲ ಬರಲೇಬೇಕು ಅಂತ ತಾಕೀತ್ ಮಾಡಕ್ಕೆ ನನಗೂ ಸಂಕೋಚ ಆಗುತ್ತೆ ನಂತರ ಅಲ್ವಲ್ಲ ನಿಮಗೆ ಏನೇನೋ ತಲೆನೋವು ಇರುತ್ತೆ ಹೌದಾ ಏನ್ ತಲೆನೋವು ಇರುತ್ತೆ विशेष अर्थ ऐन इंग्लिश नली आई थिंक वी कैन अंतरला ನಿಮ್ಮ ಪಾರ್ಟಿ ಅಟೆಂಡ್ ಮಾಡಬೇಕು ಅಂತ 2 ದಿನದಿಂದ ಊಟ ಮಾಡಿರಲಿಲ್ಲ ನಾನು ಪಾರ್ಟಿ ಕ್ಯಾನ್ಸಲ್ ಆಗೋದಕ್ಕೆ ನೀವೇ ಕಾರಣ ನಾನಾ ಹೌದು ಹೇಗೆ ಮೊನ್ನೆ ಡೇಟ್ ಎಷ್ಟು ಹೇಳಿ ಬರ್ದು ಇದೆ ಅದೇ ಅರ್ಥ ಆಗ್ತಿಲ್ಲ ಅಷ್ಟಕ್ಕೆ ಏನು ಮೀಟಿಂಗ್ ಇರಲ್ಲ ಸೋ ತೊಂದ್ರೆನೂ ಇರಲ್ಲ ನೀನೇ ಒಂದು ಜಜ್ಮೆಂಟ್ ಕಾಲ್ ತಗೊಳ್ಳಮ್ಮ ನನ್ನ ಕೇಳಿದ್ರೆ ಹೇಗೆ ಪರವಾಗಿಲ್ಲ ಏನೋ ಒಂದು ಮಾಡು ನಮಸ್ತೆ ಮೇಡಂ ನಮಸ್ಕಾರ
ಬನ್ನಿ ಕೂತ್ಕೊಳ್ಳಿ. ಯಾಕೆ ಮೇಡಮ್ ಸರ್ಪ್ರೈಸ್ ಆಗಿದ್ದೀರಾ? ನಾನೇ ಬರ್ತೀನಿ ಅಂತ ಹೇಳಿದ್ನಲ್ಲ. ಬರ್ತೀನಿ ಅಂತ ಹೇಳಿದ್ರು ಪೊಲೀಸರು ಮನೆಗೆ ಬಂದ್ರೆ ಆಶ್ಚರ್ಯ. ಒಂದೊಂದ್ಸರಿ ಗಾಬರಿನೂ ಆಗುತ್ತೆ. ಮೇಲಿಂದ ಮನೆಗೆ ಬಂದು ಮಾತಾಡ್ತೀನಿ ಅಂದ್ರಿ. ಹೌದು, ಗಾಬರಿ ಆಗುವಷ್ಟು ದೊಡ್ಡ ವಿಷಯ ಅಲ್ಲ, ಹಾಗಂತ ಫೋನ್ ಅಲ್ಲಿ ಮಾತಾಡುವಂತ ಸಣ್ಣ ವಿಷಯನೂ ಅಲ್ಲ. ಹಾಗಾಗಿ ನಿಮ್ಮಿಂದ ಏನಾದರೂ ಸಂಬಂಧ ಇದೆಯಾ? ನಾವು ಒಬ್ಬ ಡ್ರಗ್ ಡೀಲರ್ ಕಾಲ್ ರೆಕಾರ್ಡ್ಸ್ನ ಟ್ರೇಸ್ ಮಾಡ್ತಿದ್ದೀವಿ. ಅದಕ್ಕೆ ನನ್ನೇನ್ ಮಾಡು ಅಂತೀರಿ? ಈಗ ಏನ್ ಆಗ್ತಾ ಇದೆಯೋ, ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಹೇಳಕ್ಕಾಗಲ್ಲ. ಹರ್ಷ ಅವರು ಇದ್ರಲ್ಲಿ ಇದ್ರೆ ಚೆನ್ನಾಗಿರಲ್ಲ ಮೇಡಮ್. ನಿಮ್ ಕಂಡ್ರೆ ನನಗೆ ಅಭಿಮಾನ, ಅದಕ್ಕೆ ಬಂದು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಇದು ಪಬ್ಲಿಕ್ ಆದ್ರೆ ದೊಡ್ಡ ಸುದ್ದಿ ಆಗ್ಬಿಡತ್ತೆ, ಅದಕ್ಕಿಂತ ದೊಡ್ಡ ತೊಂದರೆ ಆದರೂ ಆಗ್ಬೋದು, ಹೇಳಕ್ಕಾಗಲ್ಲ ಮೇಡಮ್. ಒಂದ್ಸರಿನೂ ಡ್ರಗ್ ಡೀಲರ್ ಹತ್ರ ಮಾತಾಡಿಲ್ಲ. ನಿಮಗೆ ಗೊತ್ತು, ನನಗೆ ಗೊತ್ತು, ಅತ್ತೆಗೂ ಗೊತ್ತು. ಅಕಸ್ಮಾತ್ ಬೇರೆಯವ್ರಿಗೆ ಗೊತ್ತಾದ್ರೆ? ಬೇರೆಯವರು ಅಂದ್ರೆ ಗೊತ್ತಾಯ್ತಲ್ಲ, ನಾಲ್ಕು ಜನ ಗೊತ್ತಾದ್ರೆ ಅಂತ. ನಾಲ್ಕು ಜನ ಗೊತ್ತಾದ್ರೂ ಅಷ್ಟೇ, 40 ಜನ ಗೊತ್ತಾದ್ರೂ ಅಷ್ಟೇ. ಯಾಕೆ ಗೊತ್ತಾ? ಇವಾಗ ಏನಾಗತ್ತೆ? ಯಾಕೆ ಹೇಳಿ, ಅವ್ರೇನಾದ್ರೂ ಕತೆ ಬೇರೆ ಹೇಳ್ತಾರ? ಇಲ್ಲ, ಅದೇ ಕತೆನೆ ಬೇರೆ ತರ ಹೇಳ್ತಾರೆ. ಅಂದ್ರೆ ನೀನೇ ಈಗ ಆಟೋಗ್ ಮೈಕ್ ಕಟ್ಕೊಂಡು, ನೀನೇ ಮೈಕ್ ಇಟ್ಕೊಂಡು ಕೇಳ್ರಪ್ಪೋ ಕೇಳಿ, ಹರ್ಷ ಡ್ರಗ್ಸ್ ನಾನ್ ಹೇಳ್ತಿರೋದೇನು ಅಂದ್ರೆ, ಈ ಸಂದರ್ಭ ಇದೆಯಲ್ಲ, ಎಲ್ರ ಗಮನ ಡ್ರಗ್ಸ್ ಬಗ್ಗೆ ಇದೆ. ನೀನ್ ಡ್ರಗ್ಸ್ ತಗೋತಿದ್ಯಾ ಅಂತ ನನಗೆ ಗೊತ್ತು, ನಾನು ಹೇಳಿದ್ರೆ ಕೇಳೋದಿಲ್ಲ ಅಂತಾನು ನನಗೆ ಗೊತ್ತು. ಅದಕ್ಕೆ ನಾನು ಇಷ್ಟು ದಿನ ತಲೆ ಹಾಕಿರ್ಲಿಲ್ಲ. ಹೇಳಿದ್ ಕೇಳಲ್ಲ ಅನ್ನೋ ವಿಷಯಕ್ಕೆಲ್ಲ ನೀನ್ ತಲೆ ಹಾಕದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ತಮಾಷೆ ಮಾಡ್ಬೇಡ ಹರ್ಷ, ಇದು ಸೀರಿಯಸ್ ವಿಷಯ. ಎಲ್ಲ ಕಡೆ ಎಷ್ಟು ತೊಂದರೆ ಆಗಿದೆ, ನ್ಯೂಸ್ ನೋಡಿಲ್ವಾ ನೀನು?
ಇಲ್ಲಿ ನಿಮ್ಮ ನೋಡ್ಕೊಂಡು ಮನೆ ತನಕ ಬಂದಿದ್ದಾರೆ. ಮತ್ತೆ ನೀನು ಮಾಡ್ತಿರೋದು ತಪ್ಪು ತಾನೆ. ಎಚ್ಚರಿಸ್ದೇನೆ ಅವ್ರು ಮಾಡೋದನ್ನು ಅವ್ರು ಮಾಡಿದ್ರೆ ಏನಾಗುತ್ತೆ ಹೇಳು? ಏನಾಗುತ್ತೆ? 3 ತಿಂಗಳಿಂದ ನಿನ್ನ ಮಗ ಡ್ರಗ್ಸ್ ಮುಟ್ಟಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದು ಗೊತ್ತಿರುವಂತ ಅವ್ರಿಗೆ. ಹೌದು, 3 ತಿಂಗಳಿಂದ ಕಾಲ್ ಮಾಡಿಲ್ಲ ಅಂತ ಹೇಳಿದ್ರು. ನನಗೂ ಅರ್ಥ ಆಗಲಿಲ್ಲ. ಅದು ಹೇಗೆ? ಕ್ವಾರಂಟೈನ್ ಆಗಿದ್ನಲ್ಲ ಅಮ್ಮಮ್ಮ, ಅಲ್ಲಂತೂ ಅವಕಾಶ ಇರಲಿಲ್ಲ. ಅಂದ್ರೆ ನೀನ್ ನೆಮ್ಮದಿಯಾಗಿರ್ಬೇಕು. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು.